गुड मॉर्निंग फ्रेंड्स, वेलकम टू दीपास लिटिल वर्ल्ड। इवत्तु होस रेसिपी नम्दु आनियन समोसा। ईजी आगे आनियन समोसा हेगे माडोदु अंत तोरिस्तीनि निमगे। नीवु नोडबहुदु मूरु आनियन कट माड्कोंडिदीनि, ई तर स्लिट माडि इट्कोंडिदीनि उद्दुद्द उद्दुद्द बरोव तर। इदक्के एल्ल मसाल हाकोण। ईग मसाल नोडबहुदु नीवु, कोत्तंबरि सोप्पु, ओंचूरु पुदीन फ्लेवर् गोस्कर अष्टे, करिवेन सोप्पु, अरिशिण, ಅಚ್ಚಕಾರದ ಪುಡಿ, ಒಂದೇ ಒಂದು ಮೆಣಸಿನಕಾಯಿ, ಧನಿಯಾ ಪೌಡ್ರು, ಸ್ವಲ್ಪ ಗರಂ ಮಸಾಲ, ಜೀರಿಗೆ, ಇದಿಷ್ಟನ್ನು ಇದಕ್ಕೆ ಹಾಕೋಣ ನಾವು ಈರುಳ್ಳಿಗೆ. ಜೊತೆಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ರವೆ ಹಾಕೋಣ. ರವೆ ಏನಕ್ಕೆ ಹಾಕ್ತೀವಿ ಅಂದರೆ ಎಲ್ಲ ಕಲಸಿಟ್ಟಾಗ ಈರುಳ್ಳಿ ನೀರು ಬಿಟ್ಕೊಳ್ಳುತ್ತೆ, ಈರುಳ್ಳಿ ಹಾಕಿರೋದ್ರಿಂದ. ಸೊ ಆ ನೀರನ್ನ ಹೀರ್ಕೊಳ್ಳೋಕೆ ಐದಾರು ರವೆ ಹಾಕಬೇಕು. ರವೆ ಇಲ್ಲ ಅಂತಂದರೆ ನಿಮ್ಮ ಮನೇಲಿ ಅವಲಕ್ಕಿ, ತಿನ್ನಾಗಿರೋ ಅವಲಕ್ಕಿ ಹಾಕ್ಕೋಬೋದು ನೀವು. ಸೊ ಈಗ ಇಷ್ಟನ್ನು ಹಾಕಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದಿಷ್ಟಕ್ಕೂ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಶುರುವಿನಲ್ಲಿ ನಿಮಗೆ ಡ್ರೈ ಡ್ರೈ ಅನಿಸುತ್ತೆ, ಬಟ್ ಉಪ್ಪು ಮತ್ತು ಖಾರ ಹಾಕಿರೋದ್ರಿಂದ ಆನಿಯನ್ನು ನೀರು ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ರವೆ ಹಾಕಿರೋದು, ಸೊ ದಟ್ ನೀವು ಫ್ರೈ ಮಾಡುವಾಗ ತುಂಬ ಮೆತ್ತಗಾಗಬಾರ್ದು, ಕ್ರಿಸ್ಪಿಯಾಗೇ ಬರಲಿ ಅಂತ. ನೀವು ರವೆ ಅಥವಾ ಅವಲಕ್ಕಿ ಎರಡರಲ್ಲೊಂದು ಹಾಕ್ಬೋದು. ದಪ್ಪ ಅವಲಕ್ಕಿ ಇದ್ರೆ ಮಿಕ್ಸಿಯಲ್ಲಿ ಒಂದು ರೌಂಡ್ ಪುಡಿ ಮಾಡ್ಕೊಂಡು ಹಾಕ್ಕೋಬೋದು, ಇಲ್ಲಾಂದರೆ ಪೇಪರ್ ಅವಲಕ್ಕಿ ಹಾಕಿದ್ರೂ ಆಯಿತು. ಅದು ಒದ್ದೆ ಆದಾಗ ಸಾಫ್ಟ್ ಆಗಿಬಿಡುತ್ತೆ ನೋಡಿ. ಈಗಲೇ ಗೊತ್ತಾಗ್ತಿದೆ ಸ್ವಲ್ಪ ಸಾಫ್ಟ್ ಅನ್ನಿಸ್ತಾ ಇದೆ ನಿಮಗೆ. ಸೊ ಚೆನ್ನಾಗಿ ಹಿಂಗೆ ಪ್ರೆಸ್ ಮಾಡಿ ಮಾಡಿ ನೀಡ್ ಮಾಡ್ಕೋಬೇಕು ಇದನ್ನು ನೋಡಿ ಹೀಗೆ. ಆವಾಗ ಖಾರ ಎಲ್ಲ ನೀಟಾಗಿ ಹಿಡಿಯುತ್ತೆ. ಈಗ ಇನ್ನು 10-15 ನಿಮಿಷ ಬಿಟ್ಬಿಡೋಣ, ಸೊ ದಟ್ ಆ ರವೆನೂ ಆವಾಗ ನೀಟಾಗತ್ತೆ. ಸಮೋಸ ಮಾಡೋಕ್ಕೆ ಐದರ್ ನೀವು ಮೈದಾ ಹಿಟ್ಟು ತೊಗೊಂಡು ಉದ್ದುದ್ದಕ್ಕೆ ಅದನ್ನು ಲಟ್ಟಿಸ್ಕೊಂಡು ಶೀಟ್ಸ್ ಮಾಡ್ಕೋಬೋದು, ಇಲ್ಲಾಂದರೆ ರೆಡಿ ಶೀಟ್ಸ್ ಸಿಗುತ್ತೆ ನೋಡಿ ಇಲ್ಲಿ, ಸ್ವಿಟ್ಸ್ ಅಂತ ಇದೆ ಮಾರ್ಕೆಟಲ್ಲಿ ಸಿಗುತ್ತೆ, ಎಲ್ಲ ಹೈಪರ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ. ಇದಕ್ಕೆ 90 ರುಪೀಸ್ ಆಗುತ್ತೆ, ಡಿಸ್ಕೌಂಟ್ ಎಲ್ಲ ಇರುತ್ತೆ, 80 ರುಪೀಸಿಗೆ ಸಿಗುತ್ತೆ. 50 ಸಮೋಸ ಮಾಡ್ಬೋದು ನೀವು ಇದರಲ್ಲಿ, 50 ಶೀಟ್ಸ್ ಇರುತ್ತೆ, ತುಂಬಾ ಚೆನ್ನಾಗಾಗತ್ತೆ ನೋಡ್ಬೋದು. ತಂದು ಫ್ರೀಸರಲ್ಲಿ ಇಟ್ಟಿರ್ತೀನಿ. ಸಮೋಸ ಮಾಡೋಕ್ಕೊಂದು 10 ನಿಮಿಷ ಮುಂಚೆ ತೆಗೆದಿಟ್ಕೊಂಡ್ರೆ ನೋಡಿ ಈ ಥರ ಸಾಫ್ಟಾಗಿ ಬರುತ್ತೆ, ತುಂಬ ಈಸಿ, ತುಂಬ ಚೆನ್ನಾಗಾಗತ್ತೆ ನೋಡಿ. ಎಷ್ಟು ಶೀಟ್ ತಿನ್ನ ಶೀಟ್ಸ್ ಮಾಡಿದ್ದಾರೆ ಅಂತ. ಸೊ ನಾನು ಇದನ್ನು ಯೂಸ್ ಮಾಡ್ತೀನಿ ಇವತ್ತು. ಅದೊಂದು 10 ನಿಮಿಷ ನೆಂದ ಮೇಲೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ. 1 ಸ್ಪೂನ್ನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಅದಕ್ಕೆ 1-2 ಸ್ಪೂನಷ್ಟು ನೀರು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಇದನ್ನು. ಸಮೋಸ ನಾವು ಶೀಟ್ಗೆ ಹಾಕ್ತೀವಲ್ಲ ಅದನ್ನು ಲಾಕ್ ಮಾಡಲಿಕ್ಕಿದು, ಇಲ್ಲಾಂದರೆ ಎಣ್ಣೆಲಿ ಓಪನ್ ಆಗಿಬಿಡುತ್ತೆ, ಅದು ಓಪನ್ ಆಗಬಾರ್ದು. ಹಾಗಾಗಿ ಈ ಥರ ಪೇಸ್ಟ್ ಮಾಡಿಟ್ಕೊಂಡು ಇದನ್ನು ಗಮ್ ಥರ ಯೂಸ್ ಮಾಡಬೇಕು ಅದಕ್ಕೆ ನಾವು. ನೀವು ಈವನ್ ಮನೇಲಿ ಮೈದಾ ಶೀಟ್ಸ್ ಮಾಡಿಕೊಂಡ್ರು ಇದನ್ನೇ ಹಾಕೋದು, ಅಂಗಡಿಯಿಂದ ತಂದಿರೋದು ಮಾಡಿದ್ರೂ ಇದನ್ನೇ ಹಾಕೋದು. ನೋಡಿ ಈ ಥರ ಪೇಸ್ಟ್ ಇದ್ರೆ ಆಯಿತು. ಬನ್ನಿ ಈಗ ಸಮೋಸನ ಹೇಗೆ ರ್ಯಾಪ್ ಮಾಡಿ ಫ್ರೈ ಮಾಡೋದು ಅಂತ ತೋರಿಸ್ತೀನಿ. ನಾನು ಬಾಣಲಿಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಈಗಾಗಲೇ ಸಮೋಸ ಕರೀಲಿಕ್ಕೆ ಅಂತ. ಕಾಯೋ ಅಷ್ಟರಲ್ಲಿ ಸಮೋಸ ರ್ಯಾಪ್ ಹೇಗೆ ಮಾಡೋದು ನೋಡಿ. ನೋಡಿ ಶೀಟ್ ತೊಗೊಂಡಿದ್ದೀನಿ, ಇದನ್ನ ಹಿಂಗೆ ಪೊಟ್ಟನ ಥರ ಕಟ್ಕೋಬೇಕು ನಾವು. ನೋಡಿದ್ರಿ ಎಲ್ಲ ಹಿಂಗೆ ಪಾಕೆಟ್ ಬರುತ್ತೆ ನಿಮಗೆ, ಈ ಥರ ಗ್ಯಾಪ್ ಇಲ್ಲದಂಗೆ ಪೊಟ್ಟನ ಥರ ಕಟ್ಕೊಂಡು. ಇದಕ್ಕೆ ನೋಡಿ ಆನಿಯನ್ ಎಲ್ಲ ಫುಲ್ ಡ್ರೈ ಇದೆ, ಯಾಕೆಂದರೆ ರವೆ ಹಾಕಿದ್ದೀವಿ ನಾವು. ಇದನ್ನು ಇದರೊಳಗೆ ಫಿಲ್ ಮಾಡ್ಕೋಬೇಕು ನೋಡಿ ಹೀಗೆ. ಫಿಲ್ ಮಾಡಿಬಿಟ್ಟು ಮಿಕ್ಕಿದ್ದೇನಿದೆಲ್ಲ ಅದನ್ನು ಈ ಥರ ಸ್ವಲ್ಪ ತೆಗಿತೀನಿ, ಜಾಸ್ತಿ ಆಯಿತು. ಚೆನ್ನಾಗಿ ಸ್ಟಫ್ ಮಾಡಿ ಹಿಂಗೆ ಒಳಗಡೆ ಇದನ್ನು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಬರೋ ಹಾಗೆ ಫೋಲ್ಡ್ ಮಾಡಬೇಕು. ಮಾಡಿ ನಾವೇನಿಲ್ಲಿ ಮೈದಾ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಇದನ್ನು ಗಮ್ ಥರ ಹಿಂಗೆ ಅಪ್ಲೈ ಮಾಡಬೇಕಿಷ್ಟು, ಎಡ್ಜಸ್ ಎಲ್ಲ ಚೆನ್ನಾಗಿ ಗಮ್ ಆಗಲಿ. ಎಲ್ಲ ಕಡೆ ಹಿಂಗೆ ಪೇಸ್ಟ್ ಮಾಡಿಬಿಡೋದು, ಎಲ್ಲೂ ಓಪನ್ ಇರಬಾರ್ದು ನೋಡಿ. ಇಂಥ ಕಡೆ ಓಪನ್ ಇದೆ ಅಂದರೆ
ಇಲ್ಲಿಗೆ ಸ್ವಲ್ಪ ಗಮ್ ಹಾಕಿ ಪ್ರೆಸ್ ಮಾಡ್ಬಿಟ್ರೆ ಅದು ಸೇರ್ಕೊಂಡ್ಬಿಡುತ್ತೆ ಹಾಗೆ ಎಲ್ಲ ಕಾರ್ನರ್ ಕ್ಲೋಸ್ ಆಗಿದ್ಯಾ ಅಂತ ನೋಡ್ಕೊಂಡು ಎಣ್ಣೆಗೆ ಹಾಕಿ ಫ್ರೈ ಮಾಡೋದಷ್ಟೆ ಎಷ್ಟು ಈಜಿ ಅಲ್ಲ ಫ್ರೆಂಡ್ಸ್ ನೋಡಿ ಎರಡನೇ ತೋರಿಸ್ತೀನಿ ಪಾಕೆಟ್ ಅದರೊಳಗೆ ಆನಿಯನ್ ಸ್ಟಫ್ ಮಾಡೋದು ಚೆನ್ನಾಗಿ ಪುಶ್ ಮಾಡಿ ಅದನ್ನ ಟೈಟ್ ಆಕೂರೋ ತರ ಹಿಂಗ್ ಮಾಡ್ಕೊಳ್ಳೋದು ಇದಕ್ಕೆ ಮೈದಾ ಹಿಟ್ಟು ಕ್ಲೀನ್ ಆಗಿ ಅಪ್ಲೈ ಮಾಡಿದ್ರೆ ಸ್ಟಿಕ್ ಆಗುತ್ತೆ ಇದು ಆಮೇಲೆ ಕಾರ್ನರ್ ಅಲ್ಲಿ ಇಲ್ಲಿ ಮತ್ತೆ ಹಾಗಿದೆ ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಕ್ಲೋಸ್ ಮಾಡಿದ್ರೆ ಆಯ್ತು ಮತ್ತೆ ಎಡ್ಜಸ್ ಎಲ್ಲ ಇದೆ ಅಲ್ಲೆಲ್ಲ ಸ್ವಲ್ಪ ಹಿಂಗ್ ಮೈದಾ ಹಿಟ್ಟು ಹಾಕಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಚ್ಚಿಕೊಳ್ಳುತ್ತೆ ಅಂತ ಫಸ್ಟ್ ಎರಡು ಮಾಡ್ಕೊಂಡು ಫ್ರೈ ಮಾಡೋಣ ನೋಡಿ ಎಣ್ಣೆ ಕಾದಿದೆ ಈಗ ಇದಕ್ಕೆ ನಾವು ರೆಡಿ ಇಟ್ಕೊಂಡಿರೋ ಸಮೋಸನ ಡ್ರಾಪ್ ಮಾಡೋಣ ಎಣ್ಣೆ ಕಾಯೋವರೆಗೂ ಹೈ ಫ್ಲೇಮಲ್ಲಿರಲಿ ಆಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿರಲಿ ಯಾಕೆಂದ್ರೆ ಅದು ಚೆನ್ನಾಗಿ ಬೇಯಬೇಕಲ್ಲ ಅದಕ್ಕೋಸ್ಕರ ಕ್ರಿಸ್ಪ್ ಆಗೋವರೆಗೂ ಸಮೋಸದ ಕಲರ್ ಬರಬೇಕು ರೆಡ್ ಬ್ರೌನ್ ಕಲರ್ ಅಲ್ಲಿವರೆಗೂ ಫ್ರೈ ಮಾಡೋಣ ಇದನ್ನು ಮುಚ್ಚಿ ಹಾಕುವಾಗ ತುಂಬ ಕೇರ್ಫುಲ್ಲಾಗಿ ಮಾಡಿ ಯಾಕೆಂದರೆ ಹೆವಿ ಇರುತ್ತೆ ಆನಿಯನ್ ಸ್ಟಫಿಂಗ್ ಇರೋದ್ರಿಂದ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ ಸೊ ಆದಷ್ಟು ಮೆತ್ತಗೆ ತಿರುವು ಹಾಕಬೇಕು ಇದನ್ನು ನೋಡಿ ಈಗ ಆಗಿದೆ ಕ್ರಿಸ್ಪಿ ಕ್ರಿಸ್ಪಿ ಆನಿಯನ್ ಸಮೋಸ ರೆಡಿ ಈಗ ಮತ್ತೆ ಮೂರು ಹಾಕ್ತೀನಿ ನಾವು ಗಮ್ ಕೂಡ ಮೈದಾ ಹಿಟ್ಟಲ್ಲೇ ಮಾಡ್ಕೊಂಡು ಮನೆಯಲ್ಲೇ ಮಾಡಿರೋದ್ರಿಂದ ಏನು ಯೋಚನೆ ಮಾಡೋ ಹಾಗಿಲ್ಲ ಅದು ಎಡಿಬಲ್ಲು ತುಂಬ ತೆಳ್ಳಗೆ ಬರುತ್ತೆ ಈ ವ್ರ್ಯಾಪ್ ಯೂಸ್ ಮಾಡೋದ್ರಿಂದ ಮನೇಲೂ ಮಾಡ್ಬೋದು ಬಟ್ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಇದು ಮಿಷಿನ್ ಮೇಡ್ ಆಗಿರುತ್ತೆ ಅದರಿಂದ ತುಂಬ ತಿನ್ನಾಗಿ ಬರುತ್ತೆ ಹೈದರಾಬಾದ್ ಕಡೆ ಫೇಮಸ್ ಆ್ಯಕ್ಚುಲಿ ಇದು ಅಲ್ಲಿ ಹೋದರೆ ಎಲ್ಲ ರೋಡಲ್ಲೂ ಇದನ್ನು ಮಾಡ್ತಾ ಇರ್ತಾರೆ ಸ್ಟ್ರೀಟ್ ಫುಡ್ಡು ನೀವು ಇದೇ ಥರ ಆನ್ ಪೊಟ್ಯಾಟೊ ಹಾಕ್ಬಿಟ್ಟು ಸಮೋಸ ಮಾಡ್ಬೋದು ವೆಜ್ ಸ್ಪ್ರಿಂಗ್ ರೋಲ್ ಮಾಡ್ಬೋದು ಇದೇ ವ್ರ್ಯಾಪ್ ಯೂಸ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ತುಂಬಾ ಕ್ರಿಸ್ಪಿ ಇದೆ ಫೀಲ್ ಮಾಡುವಾಗಲೇ ಗೊತ್ತಾಗುತ್ತೆ ನಿಧಾನ ಕಮ್ಮಿ ಉರಿಯಲ್ಲಿ ಸಿಮ್ಮಲ್ಲಿ ಬೇಯಿಸಿದ್ರೆ ಈವನ್ ಒಳಗಡೆ ಆನಿಯನ್ ಕೂಡ ಚೆನ್ನಾಗಿ ಕುಕ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಸಮೋಸಾಸ್ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ನಮ್ದು ಆನಿಯನ್ ಸಮೋಸ ರೆಡಿ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ನೀವು
ನೋಡಿ ಕ್ರಿಸ್ಪಿಸ್ ಕ್ರಿಸ್ಪಿಸ್ ಸಮೋಸಾ ಸೋ ಈ ವೆದರ್ ಗೂ ತುಂಬಾ ಚೆನ್ನಾಗಿದೆ ವೀಕೆಂಡ್ಸ್ ನೀವು ಮಾಡಬಹುದು ಮಕ್ಕಳಿಗೆ ಮಾಡ್ಕೊಡಬಹುದು ನಿಮಗೆ ಇಷ್ಟ ಆದ್ರೆ ಮನೆಯಲ್ಲಿ ಮಾಡಿ ಕಾಮೆಂಟ್ ಮೂಲಕ ತಿಳಿಸಿ ಆಕ್ಚುಲಿ ಈ ಡಿಶ್ ನ ನನಗೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿಬಿಟ್ಟು ಮಾಡಿಸ್ಕೊಂಡಿರೋದು ಹೇಗೆ ಮಾಡೋದು ಅಂತ ಹೇಳ್ಕೊಡಿ ಮೇಡಂ ಅಂತ ನಿಮಗೂ ಇಷ್ಟ ಆದ್ರೆ ಅಥವಾ ನಿಮಗೆ ಯಾವುದಾದರೂ ರೆಸಿಪಿ ಬೇಕಾದ್ರೆ ಕಾಮೆಂಟ್ ಮೂಲಕ ತಿಳಿಸಿ ಖಂಡಿತ ತೋರಿಸ್ಕೊಡ್ತೀನಿ ಥ್ಯಾಂಕ್ ಯು ಹ್ಯಾವ್ ಎ ಗುಡ್ ಡೇ ಬೈ